ಹೈದ್ರ ಅಲಿ ಈ ಕೋಟೆನ ಸೋಲ್ತಾನೆ. ಸೋತ ನಂತರ ಏನಾಗುತ್ತೆ, ಹೈದ್ರ ಅಲಿ ಈ ಒಂದು ಕೋಟೆ ಬಿಟ್ಟು ದೇವನಹಳ್ಳಿ ಕೋಟೆಗೆ ಹೋಗ್ತಾರೆ. ಅವಶೇಷಗಳು, ಅದರ ಮೇಲೆ ಮೈದಾನ, ಅದರ ಮೇಲೆ ಮೇಲ್ಸೇತು ಇರತಕ್ಕಂಥದ್ದು. ಕೋಟೆ ಕೋಟೆ ಸಂಪೂರ್ಣ ಜವಾಬ್ದಾರಿ ಬಹದ್ದೂರ್ ಖಾನ್ರವರ ಆಧಿಪತ್ಯದಲ್ಲಿತ್ತು. ಇವಾಗಿನ KR ಮಾರ್ಕೆಟ್ ಅವಾಗಿನ ಪೇಟೆ ಕೋಟೆ ಆಗಿತ್ತು, ಇದು ಅರಮನೆ ಕೋಟೆ ಆಗಿತ್ತು. ಅಲ್ಲಿ ಯುದ್ಧ ಮಾಡ್ತಾನೆ, ಆಮೇಲೆ ಇಲ್ಲಿ ಬರ್ತಾನೆ. ಅವರು ಹೈದ್ರ ಅಲಿ ಒಬ್ಬ ಮಾಮ ಇದಾಗಿದ್ರು. ಜ್ಞಾಪಕಾರ್ಥವಾಗಿ ಒಂದು ಮಸೀದಿ ಕಟ್ತಾರೆ, ಅದೇ ಈ ಮಸೀದಿ. ರಾಜಚಂದ್ರಗ ಹಾಕಿ ಅರಮನೆ ಕೋಟೆ, ಬೆಂಗಳೂರು ಕೋಟೆ ಅವಶೇಷಗಳದ್ರೊಳಗೆ ಹಾಕಿ ಯಾವಾಗ ತುಂಬಿಸ್ಬಿಟ್ಟ. ಟಿಪ್ಪು ಸುಲ್ತಾನ ಅವ್ರ ಮಾವ ಸೈನಿಕರನ್ನ ಇಲ್ಲೇ ಹರಿತಾ ಇದ್ದಂತ ಸಿದ್ದಿ ಕಟ್ಟೆಯಲ್ಲಿ ಹಾಕಿ ಮುಚ್ಚಾಕ್ತಾರೆ. ಸ್ನೇಹಿತರೆ, ಕೆಂಪೇಗೌಡರು ಈ ಒಂದು ಕೋಟೆನ ಮಣ್ಣಲ್ಲಿ ಕಟ್ತಾರೆ. ಅದಾದ ನಂತರ ಬಂದಿರತಕ್ಕಂತ ಹೈದ್ರ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ ಈ ಒಂದು ಕೋಟೆನ ಕಲ್ಲಿನಲ್ಲಿ ಕಟ್ತಾರೆ. ಹೈದ್ರ ಅಲಿ ಮತ್ತೆ ಟಿಪ್ಪು ಸುಲ್ತಾನ್ ಇದ್ದಂತ ಈ ಒಂದು ಸಂದರ್ಭದಲ್ಲಿ ಕಾರ್ನ್ವಾಲಿಸ್ ಈ ಒಂದು ಕೋಟೆನ ವಶಪಡಿಸಿಕೊಳ್ಳಿಕ್ಕೆ ತುಂಬಾ ಹೋರಾಟ ಮಾಡ್ತಾನೆ. ಆದ್ರೆ ಆ ಕಾರ್ನ್ವಾಲಿಸ್ಗೆ ಒಂದು ಭಯ ಇತ್ತು. ಯಾಕೆ ಆ ಭಯ ಇತ್ತು ಅಂತಂದ್ರೆ, ಹೈದ್ರ ಅಲಿ ಡೆನ್ಮಾರ್ಕ್ ನಿಂದ ಒಂದು ಪಿರಂಗಿ ತರಿಸ್ತಾನೆ. ಆ ಪಿರಂಗಿ ಒಂದು ಕ್ಷಮತೆ 20 ಪೌಂಡರ್ ಕ್ಷಮತೆ ಇರ್ತದೆ, ಅಂದ್ರೆ 20 ಪೌಂಡರ್ ಕೆಪಾಸಿಟಿ ಆ ಒಂದು ಪಿರಂಗಿ ಇರ್ತದೆ. ಪಿರಂಗಿಯಿಂದ ಹೊರಬಂದಂತಹ ಬುಲೆಟ್ 5 ಕಿಲೋಮೀಟರ್ನಷ್ಟು ಮುನ್ನುಗ್ಗುವಂತಹ ಒಂದು ವೇಗ ಹೊಂದಿತ್ತು, ಒಂದು ಕ್ಷಮತೆ ಹೊಂದಿತ್ತು. ಈ ಒಂದು ಕಾರಣಕ್ಕೆ ಕಾರ್ನ್ವಾಲಿಸ್ ಹೈದ್ರ ಅಲಿ ಅಥವಾ ಟಿಪ್ಪು ಸುಲ್ತಾನ್ ಮೇಲೆ ಯುದ್ಧ ಮಾಡ್ಲಿಕ್ಕೆ ಬಹಳಷ್ಟು ಹೆದರ್ತಾ ಇತ್ತ. ಇದೇ ಕಾರಣಕ್ಕೋಸ್ಕರ ಲಾರ್ಡ್ ಕಾರ್ನ್ವಾಲಿಸ್ ಕಾರ್ಪೊರೇಷನ್ ವೃತ್ತ ಏನಿದೆ ಅಂದ್ರೆ, ಕಾರ್ಪೊರೇಷನ್ ಸರ್ಕಲ್ ಏನಿದೆ ಅಲ್ಲಿ ಶಿಬಿರ ಹಾಕೊಂಡಿದೆ. ಹೈದ್ರ ಅಲಿ ಸೇನೆಯಲ್ಲಿ ಇರ್ತಕ್ಕಂತಹ ಮೀರ್ ಸಾದಿಕ್ ಮತ್ತು ಮೀರ್ ಸಾದಿಕ್ ತಂಡ ಹೈದ್ರ ಅಲಿಗೆ ಯಾವಾಗ ದ್ರೋಹ ಮೋಸ ಮಾಡಬೇಕು, ಯಾವಾಗ ದ್ರೋಹ ಮಾಡ್ಬೇಕು ಅಂತ ಕಾಯ್ತಾ ಇದ್ರು. ಇದೇ ಅವಕಾಶವನ್ನು ಕಾಯ್ತಾ ಇದ್ದಂತಹ ಕಾರ್ನ್ವಾಲಿಸ್ ತನ್ನ ವಶ ಮಾಡ್ಕೋತಾರೆ. ವಶ ಮಾಡಿಕೊಂಡು ಅವರಿಗೆ ಆಸೆ ತೋರಿಸಿ ಹೈದ್ರ ಅಲಿ ವಿರುದ್ಧ ಎತ್ಕರ್ತಾರೆ. ಯಾವ ರೀತಿ ಎತ್ಕರ್ತಾರೆ ಅಂತಂದ್ರೆ, ಅಲ್ಲಿನ ಕಾವಲು ಗೋಪುರ ಕಾಣ್ತಾ ಇದೆ, ಅಂದ್ರೆ ವಾಚ್ ಟವರ್ ಏನ್ ಕಾಣ್ತಾ ಇದೆ. ಹೈದ್ರ ಅಲಿ ಡೆನ್ಮಾರ್ಕ್ ತಂದಂತಹ ಒಂದು ಪಿರಂಗಿನ ಆ ವಾಚ್ ಟವರ್ ಮೇಲೆ ಕೂರಿಸಿರ್ತಾರೆ. ಕಾರ್ನ್ವಾಲಿಸ್ ಏನ್ ಮಾಡ್ತಾನೆ, ಮೀರ್ ಸಾದಿಕ್ನ ಒಂದು ಸಂಪರ್ಕಿಸಿ ಯುದ್ಧದ ಒಂದು ಸಂದರ್ಭದಲ್ಲಿ ಪಿರಂಗಿ ಯಾವುದೇ ರೀತಿ ಕೆಲಸ ಮಾಡದ ರೀತಿಯಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಹೇಳ್ತಾರೆ ಕಾರ್ನ್ವಾಲಿಸ್ ಮೀರ್ ಸಾದಿಕ್ಗೆ. ಕಾರ್ನ್ವಾಲಿಸ್ ಹೇಳಿದ್ತರಾನೆ ಮೀರ್ ಸಾದಿಕ್ ಯುದ್ಧದ ಸಮಯದಲ್ಲಿ ಪಿರಂಗಿ ಕೆಲಸ ಮಾಡದ ರೀತಿಯಲ್ಲಿ ಹಾಳು ಮಾಡ್ತಾನೆ. ಇವಾಗಿನ KR ಮಾರ್ಕೆಟ್ ಅವಾಗಿನ ಪೇಟೆ ಕೋಟೆ ಆಗಿತ್ತು, ಇದು ಅರಮನೆ ಕೋಟೆ ಆಗಿತ್ತು. ಅಲ್ಲಿ ಯುದ್ಧ ಮಾಡ್ತಾ ಆಮೇಲೆ ಇಲ್ಲಿ ಬರ್ತಾನೆ. ಹೈದ್ರ ಅಲಿ ಈ ಕೋಟೆನ ಸೋಲ್ತಾನೆ. ಸೋತ ನಂತರ ಏನಾಗುತ್ತೆ, ಹೈದ್ರ ಅಲಿ ಈ ಒಂದು ಕೋಟೆ ಬಿಟ್ಟು ದೇವನಹಳ್ಳಿ ಕೋಟೆಗೆ ಹೋಗ್ತಾರೆ. ಸ್ನೇಹಿತರೆ, ಕಾರ್ನ್ವಾಲಿಸ್ ಏಕಾಏಕಿ ಅರಮನೆ ಕೋಟೆ ಮೇಲೆ ದಾಳಿ ಮಾಡಲಿಲ್ಲ, ಬದಲಿಗೆ ಪ್ರಪ್ರಥಮವಾಗಿ ದಾಳಿ ಮಾಡಿದ್ದು ಪೇಟೆ ಕೋಟೆ ಆಗಿತ್ತು. ಈ ಪೇಟೆ ಕೋಟೆ ಸಂಪೂರ್ಣ ಜವಾಬ್ದಾರಿ ಬಹದ್ದೂರ್ ಖಾನ್ರವರ ಆಧಿಪತ್ಯದಲ್ಲಿತ್ತು. ಬಹದ್ದೂರ್ ಅಲಿ ಖಾನ್ರವರು ಇಂಗ್ಲಿಷರ ವಿರುದ್ಧ ಅಂದ್ರೆ ಕಾರ್ನ್ವಾಲಿಸ್ ಅವರ ವಿರುದ್ಧ ಹೋರಾಟ ಮಾಡ್ತಾರೆ. ಈ ಹೋರಾಟದಲ್ಲಿ ವೀರ ಮರಣವನ್ನು ಆಗ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಈ KR ಮಾರ್ಕೆಟ್ನ ಪಕ್ಕದಲ್ಲಿ ಅವರ ಒಂದು ಜ್ಞಾಪಕಾರ್ಥವಾಗಿ ಒಂದು ಮಸೀದಿ ಕಟ್ತಾರೆ, ಅದೇ ಈ ಮಸೀದಿ. ಇದು ಬಹದ್ದೂರ್ ಅಲಿ ಖಾನ್ರವರು ಇಂಗ್ಲಿಷರ ವಿರುದ್ಧ ಅಂದ್ರೆ ಕಾರ್ನ್ವಾಲಿಸ್ ಅವರ ವಿರುದ್ಧ ಹೋರಾಟ ಮಾಡಿ ಮರಿದಂತಹ ಒಂದು ಜ್ಞಾಪಕಾರ್ಥವಾಗಿ ಈ ಒಂದು ಮಸೀದಿನ ಕಟ್ಟಿದ್ದಾರೆ. ಬಹದ್ದೂರ್ ಅಲಿ ಖಾನ್ರವರ ಜ್ಞಾಪಕಾರ್ಥವಾಗಿ ಕಟ್ಟಿಸಿರ್ತಕ್ಕಂತಹ ಒಂದು ಮಸೀದಿ ಇದು. ಸ್ನೇಹಿತರೆ, ಬಹದ್ದೂರ್ ಅಲಿ ಖಾನ್ ಅಂತಂದ್ರೆ ಕೇವಲ ಒಬ್ಬ ಸೇನಾಧಿಪತಿ ಅಥವಾ ಪೇಟೆ ಕೋಟೆ ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ಅಧಿಕಾರಿ ಮಾತ್ರ ಅಲ್ಲ, ಅವರು ಹೈದ್ರ ಅಲಿಯ ಒಬ್ಬ ಮಾಮ ಇದಾಗಿದ್ರು. ಬಹದ್ದೂರ್ ಅಲಿ ಖಾನ್ರವರ ಜ್ಞಾಪಕಾರ್ಥವಾಗಿ ಕಟ್ಟಿರ್ತಕ್ಕಂಥ ಮಸೀದಿ ಇದು. ಹೇಗಿದೆ ಸ್ನೇಹಿತರೆ, ನೋಡ್ಕೊಂಬೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಈಗ ನಾನು ಬಹದ್ದೂರ್ ಅಲಿ ಖಾನ್ರವರ ಜ್ಞಾಪಕಾರ್ಥವಾಗಿ ಕಟ್ಟಿರ್ತಕ್ಕಂಥ ಒಂದು ಮಸ್ಜಿದ್ ಒಳಗಿದ್ದೀನಿ. ಈ ಒಂದು ಮಸ್ಜಿದ್ ಬಹದ್ದೂರ್ ಅಲಿ ಖಾನ್ರವರು ಇರೋದ ನಂತರ ಅವರ ಒಂದು ಏನ್ ಹಿಂಬಾಲಕರು ಇದ್ರು ಅಂದ್ರೆ ಅವರ ಒಂದು ನೆನಪಿಗೋಸ್ಕರ ಕಟ್ಟಿರ್ತಕ್ಕಂಥದ್ದು.
ಆ್ಯಂಡ್ ಬಹದ್ದೂರ್ ಟಿಪ್ಪು ಸುಲ್ತಾನ ಅವ್ರ ಮಾವ. ಬಟ್ ಅವರು ತೀರು ಹೋದ್ಮೇಲೆ ಇವ್ರ ಮೆಮೊರಿಯಲ್ ಇವ್ರ ಹಿಸ್ಟ್ರಿ ಇಲ್ಲಿ ಇಟ್ಕೊಂಡು ಬಿಟ್ಟಿದ್ದೆ. ಆದ್ಮೇಲೆ ಇವ್ರ ಮೆಮೊರಿಯಲ್ಗೆ ಇಲ್ಲಿ ಬಂದು ಇಟ್ಕೊಂಡು ಅವಾಗ ಫುಲ್ ಓಪನ್ ಏರಿಯಾ ಇದು. ಆ ಟೈಮ್ 400 ಡಿವೈಡ್ ಅವಾಗ ಏನು ಕಾರ್ನವಾಲಿಸ್ ಒಂದು ಪೇಟೆ ಕೋಟೆ ಮೇಲೆ ಏನು ದಾಳಿ ಮಾಡ್ತಾನೆ, ಮತ್ತೆ ಇಂದು ಬೆಂಗಳೂರು ಕೋಟೆ ಮೇಲೆ ಅಂದ್ರೆ ಅರಮನೆ ಕೋಟೆ ಮೇಲೆ ಏನು ದಾಳಿ ಮಾಡ್ತಾನೆ, ಅವಾಗ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಸಾಯ್ತಾರೆ. ಯುದ್ಧದಲ್ಲಿ ಮಡಿದಂತಹ ಯುದ್ಧದಲ್ಲಿ ಸತ್ತಂತಹ ಸೈನಿಕರನ್ನ ಇಲ್ಲೇ ಹರಿತಾ ಇದ್ದಂತಹ ಸಿದ್ದಿ ಕಟ್ಟೆಯಲ್ಲಿ ಹಾಕಿ ಮುಚ್ಚಾಕ್ತಾರೆ. ಅದು ಅಲ್ಲದೆ ಅರಮನೆ ಕೋಟೆ ಮೇಲೆ ದಾಳಿ ಮಾಡಿ ಅಲ್ಲಿನ ಕೆಲವೊಂದು ಅವಶೇಷಗಳನ್ನು ಇಲ್ಲೇ ಹರಿತಾ ಇದ್ದಂತಹ ಸಿದ್ದಿ ಕಟ್ಟೆಯೊಳಗೆ ಹಾಕ್ಬಿಡ್ತಾರೆ. ಹೀಗೆ ಕಾಲಾನುಕ್ರಮೇಣ ಸಿದ್ದಿ ಕಟ್ಟೆ ಏನಾಯ್ತು, ಕಾಲಾನುಕ್ರಮೇಣ ಅಂದ್ರೆ ಒಂದು ಸ್ವಲ್ಪ ದಿನದಲ್ಲಿ ಸಿದ್ದಿ ಕಟ್ಟೆ ಅಂತ ಸುಂದರವಾದ ಕೆರೆ ಹಾಳಾಯ್ತು. ಅಲ್ಲಿವರೆಗೂ ಈ ಪೇಟೆ ಕೋಟೆ ಸುತ್ತಮುತ್ತಲ ಇರತಕ್ಕಂತಹ ಹಳ್ಳಿಗಳಿಂದ ರೈತರು ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ರು. ಅಂದ್ರೆ ಸಿದ್ದಿ ಕಟ್ಟೆ ಕೆರೆ ಅಕ್ಕಪಕ್ಕ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರು. ಸುತ್ತಮುತ್ತಲ ವ್ಯಾಪಾರಿಗಳು ರೈತರುಗಳು ತಾವು ಬೆಳೆದಿರ್ತಕ್ಕಂತಹ ತರಕಾರಿಗಳನ್ನ ದಿನಸಿಗಳನ್ನ ಇಲ್ಲೇ ಸಿದ್ದಿ ಕಟ್ಟೆ ಕೆರೆ ಮೇಲೆ ತಂದು ಕೆರೆ ಅಕ್ಕಪಕ್ಕದಲ್ಲಿ ಮಾರ್ತಾ ಇದ್ರು. ಯಾವಾಗ ಕೆರೆಯ ನೀರು ರಕ್ತದ ಹೋಕುಳಿಯಾಗಿ ಮಾರ್ಪಾಡಾಯ್ತು ಅಂತ ಅಂದ್ರೆ ಹೆಣಗಳ ರಾಶಿ ಅದ್ರಾಗ ಹಾಕಿ ಅರಮನೆ ಕೋಟೆ ಬೆಂಗಳೂರು ಕೋಟೆ ಅವಶೇಷಗಳು ಅದ್ರೊಳಗೆ ಹಾಕಿ ಯಾವಾಗ ತುಂಬಿಸ್ಬಿಟ್ಟ, ಇಷ್ಟು ಸುಂದರವಾದ ಮಾರುಕಟ್ಟೆ ಹೇಳ ಹೆಸರಿಲ್ದಂಗ ಹಾಳಾಗೊಂದು ಪರಿಸ್ಥಿತಿ ಎದುರಾಯ್ತು. ಸೊ ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕಾರ್ನವಾಲಿಸ್ ಏನ್ ಮಾಡಿದ್ರು ಅಂತಂದ್ರೆ, ಮೈಸೂರಿನ ಅರಸ ಅವಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ ಏನಿದ್ರು ಅವರಿಗೆ ಕೊಟ್ಟಂತ ಮಾತಿನ ಪ್ರಕಾರ ಒಂದು ಕೆಂಪು ಕೋಟೆನ ಕಟ್ತಾರೆ. ಬ್ರಿಟಿಷರು ಕೋಟೆನ ಕಟ್ಟಿಕೊಡ್ತಾರೆ. ಅದಾದ ನಂತರ ಈ ಸಿದ್ದಿ ಕಟ್ಟೆ ಕೆರೆ ಏನಾಯ್ತು ಅಂತಂದ್ರೆ, ಈಗೇನು ಫ್ಲೈಓವರ್ ನೋಡ್ತಾ ಇದ್ದೀರಾ, ಸಿದ್ದಿ ಕಟ್ಟೆ ಅವಾಗ ಕೆರೆ ಇದ್ದದ್ದು ಈ ಫ್ಲೈಓವರ್ ಆಗ್ಬೇಕಾದ್ರೆ ಅದು ಮುಚ್ಚೋಯ್ತು. ಅದಕ್ಕೂ ಮುಂಚೆ ಸಿದ್ದಿ ಕಟ್ಟೆ ಏನಾಯ್ತು, ಸಿದ್ದಿ ಕಟ್ಟೆ ಇಷ್ಟೆಲ್ಲ ಬರ್ಬರವಾಗಿ ಹೆಣಗಳ ರಾಶಿ ಅರಮನೆ ಕೋಟೆ ಅವಶೇಷಗಳು ಏನು ತುಂಬಿ ಹಾಕಿದ್ರು, ಅದು ಕಾಲಾನುಕ್ರಮೇಣ ಕಾರಣವಾಗಿತ್ತು. ಅದೊಂದು ಇದೊಂದು ಮೈದಾನವಾಗಿ ಪರಿವರ್ತನೆ ಮಾಡ್ತಾರೆ. ಅದು ಆದಂತರ 1942ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಕೆಲವೊಂದಷ್ಟು ವರ್ಷಗಳಾದ ನಂತರ ಈ ಮಾರುಕಟ್ಟೆಗೆ ಇದೊಂದು ಮೇಲ್ಸೇತುವೆ ಆಗುತ್ತೆ. ಅಂದ್ರೆ ಸಿದ್ದಿ ಕಟ್ಟೆ ಕೆರೆಯಲ್ಲಿ ಹಣಗಳ ರಾಶಿ, ಅರಮನೆ ಕೋಟೆಯ ಅವಶೇಷಗಳು, ಅದರ ಮೇಲೆ ಮೈದಾನ, ಅದರ ಮೇಲೆ ಮೇಲ್ಸೇತುವೆ ಇರತಕ್ಕಂಥದ್ದು ಸ್ನೇಹಿತರೆ. ಇದು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿದ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ನಿಮ್ಮ ಕನ್ನಡಿಗರನ್ನು ದಯವಿಟ್ಟು ಪ್ರೋತ್ಸಾಹಿಸಿ.